ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ 10 ಗಂಟೆ ಆಗ್ತಾ ಬಂತು, ತಿಂಡಿನೂ ಆಯ್ತು. ತಿಂಡಿನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತಾನೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾವು ಡೈಲಿ ಬಾಯಿ ರುಚಿಗೋಸ್ಕರನೇ ತಿಂತಾ ಇರಬಾರ್ದು, ನಮ್ ಹೆಲ್ತ್ ಕಡೆ ಕೂಡ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು. ಸೊ ಹಾಗಾಗಿ ನಾವು ವಾರದಲ್ಲಿ ಒಂದ್ 3-4 ಸರಿ ಆದ್ರೆ ಹೆಲ್ದಿ ಫುಡ್ ನ ಮಾಡ್ಕೊಂಡು ತಿಂತಾ ಇರ್ಬೇಕು, ಸೊ ನಮ್ ಹೆಲ್ತ್ ಗೋಸ್ಕರ. ಸೊ ನಾನಿವತ್ತು ಶೇರ್ ಮಾಡೋ ವಿಡಿಯೋ ಕೂಡ ತುಂಬಾನೇ ಒಳ್ಳೆ ರೆಸಿಪಿನೇ ಅಂತ ಹೇಳ್ಬೋದು, ಯಾಕಂತಂದ್ರೆ ಇದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದ್ರಲ್ಲಿ. ಸೊ ನೀವು ಇದನ್ನ ಟ್ರೈ ಮಾಡಿ ಒಂದ್ಸರಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾನು ಪ್ರೀವಿಯಸ್ ವಿಡಿಯೋ ನೀವು ಯಾರಿನ್ನು ನೋಡಿಲ್ಲ, ನಾನು ಹಿರೇಕೆರೂರು ಜಾತ್ರೆದು ಒಂದ್ ವಿಡಿಯೋ ಹಾಕಿದ್ದೆ, ತುಂಬಾನೇ ಚೆನ್ನಾಗಿದೆ. ಇನ್ನು ಯಾರು ನೋಡಿಲ್ಲ ಇವಾಗ್ಲೇ ನೋಡ್ರಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ನೀವು ನೋಡ್ಬೋದು. ನೀವು ಕೂಡ ತುಂಬಾನೇ ಎಂಜಾಯ್ ಮಾಡ್ತೀರಿ ಅಂತ ನಾನು ಹೇಳ್ತೀನಿ. ಸೊ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡಕ್ ಮರಿಬೇಡ್ರಿ. ಥ್ಯಾಂಕ್ ಯು ಆಲ್. ಸೊ ಇವಾಗ ರೆಸಿಪಿನ ನೋಡ್ಕೊಂಡು ಬರ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾದಂತ ನವಣೆ ಅಕ್ಕಿಯ ಉಪ್ಪಿಟ್ಟನ್ನ ಯಾವ ತರ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ತರಕಾರಿ ಕಟ್ ಮಾಡ್ಕೊತೀನಿ. ನಾನಿಲ್ಲಿ 2 ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ ತಾಂಡನಿ 1-5-6, 1 ಟೊಮ್ಯಾಟೊ ತಾಂಡನಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ತಾಂಡನಿ, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರ್ಕೊತೀನಿ. ನವಣೆನ ನಾವು ಒಂದು ಕಂಪ್ಲೀಟ್ ನ್ಯೂಟ್ರಿಷನಲ್ ಫುಡ್ ಅಂತಲೇ ಹೇಳ್ಬೋದು. ಸೆಟಾರಿಯಾ ಇಟಾಲಿಕಾ ಅನ್ನೋದು ಇದರ ಸೈಂಟಿಫಿಕ್ ನೇಮು. ಇದರಲ್ಲಿ ಫೈಬರು, ಪ್ರೋಟೀನು, ಕ್ಯಾಲ್ಶಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಫೋಲಿಕ್ ಆ್ಯಸಿಡ್ ಮತ್ತು ಜಿಂಕ್, ಇಷ್ಟೆಲ್ಲ ಇದರಲ್ಲಿ ಮಿನರಲ್ಸ್ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ನಾವು ನ್ಯೂಟ್ರಿಷನಲ್ ಫುಡ್ ಅಂತಲೇ ಹೇಳ್ಬೋದಲ್ವಾ. ಇದು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಇದರಲ್ಲಿ ಫೈಬರ್ ಹೇರಳವಾಗಿರೋದ್ರಿಂದ ನಾವು ಸೇವಿಸಿರ್ತಕ್ಕಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿ ಕಾನ್ಸ್ಟಿಪೇಷನ್ ಸಮಸ್ಯೆ ಬರಲ್ಲ. ಡಯಾಬಿಟಿಸ್ ಇರೋರ್ಗಂತೂ ತುಂಬಾನೇ ಒಳ್ಳೆ ಆಹಾರ ಇದು. ಯಾಕೆ ಅಂತ ಹೇಳಿದ್ರೆ ಇದು ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಸೊ ವಾರದಲ್ಲಿ ನೀವು 3-4 ಸರಿ ಆದ್ರೂ ನವಣೆನ ಯಾವ ರೂಪದಲ್ಲಾದ್ರೂ ಬಳಸ್ಕೋಬಹುದು, ತುಂಬಾನೇ ಒಳ್ಳೇದು. ನವಣೆನ ಬಳಸ್ಕೊಂಡು ಇನ್ನು ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಹಂಗೆ ಸ್ವೀಟ್ ಪೊಂಗಲ್ ಮಾಡ್ಬೋದು. ಸೊ ನಾ ಎಲ್ಲ ರೆಸಿಪಿನೂ ತೋರಿಸ್ತೀನಿ. ಸೊ ನೀವು ಆ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ರಿ, ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ನವಣೆ. ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತಿದ್ದು. ಯಾವುದೇ ತರ ಹಾರ್ಟ್ ಸಮಸ್ಯೆ ಇದ್ರು ಅದ್ರ ವಿರುದ್ಧ ಇದು ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇವಾಗ ತರಕಾರಿ ಕಟ್ ಮಾಡ್ಕೊಳ್ಳೋದಾಯ್ತು. ನಾನು 100 ಗ್ರಾಮ್ ಅಷ್ಟು ನವಣಕ್ಕಿ ತಗೊಂಡೇನಿ. ಇದನ್ನ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಬೇಕು. ನೀವಿಲ್ಲಿ ಫ್ರೈ ಮಾಡೋದಕ್ಕೆ ತುಪ್ಪ ಬೇಕಾದರೂ ಹಾಕ್ಬೋದು. ಈ ನವಣೆ ಅಕ್ಕಿನ ನಾವು ಫಾರ್ಮರ್ಸ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ರೈತ ಮಿತ್ರ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಇದು ಅಲ್ಪಾವಧಿ ಬೆಳೆ ಮತ್ತು ಇದು ಕಡಿಮೆ ನೀರಿನಲ್ಲಿ ಬೆಳೆಯುತ್ತೆ. ನಮಗೆಲ್ಲ ಗೊತ್ತಿರೋ ಥರ ನಮ್ಮ ಪೂರ್ವಜರೆಲ್ಲ ಈ ಥರ ನವಣೆ, ಸಾಮೆ, ಸಜ್ಜೆ, ಜೋಳ, ರಾಗಿ ಈ ಥರದನ್ನೇ ಅವರು ಚೆನ್ನಾಗಿ ಹೆಚ್ಚಾಗಿ ಬಳಸ್ತಿದ್ರು. ಅವ್ರದ್ದು ಹೆಲ್ತ್ ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ, ಅವ್ರಿಗೆ ತುಂಬಾ ಅವರು ಕಾಯಿಲೆಯಿಂದ ದೂರನೇ ಇರ್ತಿದ್ರು. ಹಾಗೆ ಅವ್ರಿಗೆ ಇಮ್ಯುನಿಟಿ ಪವರ್ ಕೂಡ ತುಂಬಾ ಜಾಸ್ತಿ ಇರ್ತಿತ್ತು ಅವಾಗ. ಯಾಕೆ ಅಂತ ಹೇಳಿದ್ರೆ ಅವರು ಈ ಥರದ್ದೆಲ್ಲ ಒಳ್ಳೊಳ್ಳೆ ಫುಡ್ನ ಅವರು ಬಳಸ್ತಾ ಇದ್ರು ಅವಾಗ. ಅದಕ್ಕೆ ಅವರು ತುಂಬಾ ಸ್ಟ್ರಾಂಗ್ ಇದ್ರು, ಅವ್ರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರ್ತಿತ್ತು. ನಾವು ಕೂಡ ಈ ಥರ ಒಳ್ಳೊಳ್ಳೆ ಫುಡ್ನ ಬಳಸೋದ್ರಿಂದ ನಮ್ಮ ಹೆಲ್ತ್ನ ಕೂಡ ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡ್ಕೊಂಡೆ. ನಿಮಗೆ ಇನ್ನೂ ಇಲ್ಲಿ ಹಸಿ ಬಟಾಣಿ, ಕ್ಯಾರೆಟ್, ನಿಮಗೆ ಯಾವ ಥರ ತರಕಾರಿ ಇಷ್ಟ ಆಗುತ್ತೋ ಆ ಥರ ತರಕಾರಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗತಿ. ನಾನಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿನೂ ಇಲ್ಲಿ ಹಸಿ ಕೊಬ್ಬರಿನ ತುರ್ಕೊತ ಇದ್ದೀನಿ. ಹಾಗೆ ನಾನು ಗ್ಯಾಸ್ ಮೇಲೆ ನವಣಕ್ಕಿನ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ಕೊತಾನೆ ಕೊಬ್ಬರಿ ತುರಿತಾ ಇದ್ದೀನಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಆ ಥರ ನಾವು ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಶುಗರ್ ಬಂದ ಮೇಲೆ ಡಯಟ್ ಮಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ವಾಕ್ ಮಾಡೋದು ಅದೆಲ್ಲ ಅವಾಗ ಮಾಡೋದಕ್ಕಿಂತ ನಾವು ಇವಾಗ್ಲಿಂದನೇ ನಾವು ಆಹಾರ ಪದ್ಧತಿಯಲ್ಲಿ ಸರಿಯಾದ ಕ್ರಮ ಬಳಸೋದು, ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು, ಈ ಥರ ಒಳ್ಳೊಳ್ಳೆ ಫುಡ್ನ ತಿನ್ನೋದು ಈ ಥರ ನಾವು ಮಾಡ್ಕೊತ ಬಂದರೆ ಸೊ ನಮಗೆ ಲೈಫ್ ಲಾಂಗ್ ನಾವು ಒಳ್ಳೆ ಏನದು ಲೈಫ್ ಲಾಂಗ್ ನಾವು ಒಳ್ಳೆ ಆರೋಗ್ಯನ ಪಡಿಬೋದು ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ B6 ಇರೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಇವಾಗ ನಾನು ನವಣೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡೇನಿ. ಇವಾಗ ಅದೇ ಬಾಂಡ್ಲಿಗೆ 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಶೇಂಗಾ ಬೀಜ, ಉದ್ದಿನ ಬೇಳೆ ಈ ಥರ ಒಗ್ಗರಣೆಗೆ ಏನೇನು ಬೇಕೆಲ್ಲ ಹಾಕೊತ ಹೋಗ್ತೀನಿ.
ಇವಾಗ ನಾನು ಒಂದು ಅರ್ಧ ಬಟ್ಲಷ್ಟು ಶೇಂಗಾ ಬೀಜ ಹಾಕಿನಿ. ನಾನಿಲ್ಲಿ ಮೆಜರ್ಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ 2 ಜನಕ್ಕಾಗೋವಷ್ಟು ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿನಿ. ಒಂದೊಂದೇ ಐಟಮ್ಸ್ ಹಾಕೋಂತ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದು ಐಟಮ್ಸ್ ಹಾಕಬೇಕು. ಎಲ್ಲ ಒಂದೇ ಸರಿಗೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗೋಲ್ಲ, ಅದು ಘಮ ಬಿಟ್ಕೋಬೇಕು ಅಂತಾರಲ್ಲ, ಆ ಥರ ಆದರೆ ಚೆನ್ನಾಗಿ ಟೇಸ್ಟ್ ಆಕತಿ. ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕೇನಿ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅವು ಶೇಂಗಾ ಬೀಜ ಉದ್ದಿನ ಬೇಳೆ ಎಲ್ಲ. ಇವಾಗ ನಾನು ಫಸ್ಟು ಹಸಿಮೆಣಸಿಕಾಯಿ ಹಾಕ್ತೀನಿ. ನೀವೇನೇ ತಿಂಡಿ ಮಾಡಿದ್ರೂ ಫಸ್ಟು ಹಸಿಮೆಣಸಿಕಾಯಿ ಹಾಕಬೇಕು, ಚೆನ್ನಾಗಿ ಖಾರ ಬಿಟ್ಕೋಬೇಕು, ಅದ್ರಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲ 5-6 ಹಾಕಿದ್ದೀನಿ. ಇವಾಗ ಕರಿಬೇವು ಹಾಕೇನಿ. ಕರಿಬೇವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೇನಿ. ಯಾಕೆ ಅಂಥೇಳಿದ್ರೆ ಅದು ತೆಗ್ದಿಡೋದಕ್ಕೆ ಸಿಗಬಾರ್ದು, ಅದನ್ನು ತಿನ್ನಬೇಕೆಲ್ಲ. ಸೊ ಅದಕ್ಕೆ ಯಾವಾಗಲೂ ನಾನು ಕಟ್ ಮಾಡಿನೇ ಹಾಕ್ತೀನಿ ಕರಿಬೇವು ಕೂಡ ಚಿಕ್ಕದಾಗಿ. ಇವಾಗ ನಾನು ಈರುಳ್ಳಿ ಹಾಕೇನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಟೊಮೆಟೊ ಹಾಕ್ತೀನಿ. ಇದೇನು ಉಪ್ಪಿಟ್ಟು ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ಅಂತ ಅನ್ಕೋಬಾರ್ದು. ಯಾಕೆ ಅಂಥೇಳಿದ್ರೆ ಎಲ್ಲರಿಂದನೂ ನಾವು ಕಲಿಯೋದು ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಒಂದೇ ಥರ ಐಟಮ್ಸ್ನ ಒಂದು 10 ಜನರ ಕೈಲಿ ಕೊಟ್ಟರೆ ಸೊ ಅದು 10 ಥರ ಉಪ್ಪಿಟ್ಟು ರೆಡಿಯಾಗುತ್ತೆ, ಸೇಮ್ ಇರಲ್ಲ. ಅಂದರೆ ಇಲ್ಲಿ ಮಾಡೋ ವಿಧಾನವೂ ಕೂಡ ತುಂಬಾ ಇಂಪಾರ್ಟೆಂಟು. ಕೆಲವೊಬ್ಬರು ಕೆಲವೊಂದು ಥರ ಟಿಪ್ಸ್ ಯೂಸ್ ಮಾಡ್ತಾರೆ. ಸೊ ನಾವು ಎಲ್ಲ ರೆಸಿಪೀಸಿಂದನೂ ಸ್ವಲ್ಪ ಕಲಿಯೋದಿರುತ್ತೆ. ಸೊ ನಾವು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿದ್ದರೆ, ಟೇಸ್ಟಿ ಆಗಿದ್ದರೆ, ಡಿಫ್ರೆಂಟ್ ಆಗಿದ್ದರೆ ಸೊ ನಾವು ಕೂಡ ಅದನ್ನು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ, ಸ್ವಲ್ಪ ಬೆಲ್ಲ ಹಾಕೇನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಏನೇ ಅನ್ಸಕತಿ. ಆಮೇಲೆ ನಾನು ಸ್ವಲ್ಪ 1/4 ಟೀಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕೇನಿ, ಚೆನ್ನಾಗಿ ಟೇಸ್ಟ್ ಆಕತಿ ಅಂಥೇಳಿ. ಆಮೇಲೆ 1.5 ಗ್ಲಾಸಷ್ಟು ನೀರು ಹಾಕೇನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೇನಿ, ತುರಿದಿಟ್ಕೊಂಡಿದ್ವಲ್ಲ ಕಾಯಿ ಅದನ್ನು ಕೂಡ ಹಾಕೇನಿ. ಇವಾಗ ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ಯವು. ಇವಾಗ ನಾವು ಹುರಿದು ರೆಡಿ ಮಾಡಿಟ್ಕೊಂಡಿದ್ವಲ್ಲ ನವಣಕ್ಕಿನ ಇವಾಗ ಹಾಕೇನಿ. ಸೊ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ನಾನಿವಾಗ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ನೋಡ್ರಿ ಎಷ್ಟು ಚೆನ್ನಾಗಾಗೈತಿ ಅಂಥೇಳಿ. ಆದರೆ ಇನ್ನೂ ಕೂಡ ಒಂದು ಸ್ವಲ್ಪ 1-2 ನಿಮಿಷದಷ್ಟು ಇದು ಬೇಯಬೇಕು. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದ್ಸರಿ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಇದು ಮಾಮೂಲಿ ರವೆ ಉಪ್ಪಿಟ್ಟಿಗಿಂತ ಒಂದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಜಾಸ್ತಿ ತಗೊಳ್ತೈತಿ, ಹಾಗೆ ನೀರು ಕೂಡ ಇದಕ್ಕೆ ಜಾಸ್ತಿ ಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನಾವು ನವಣೆಯಲ್ಲಿ ಮಾಡಿದ್ದೀವಿ ಅಂತ ಅನಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಕೂಡ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.